ಚಾಮರಾಜನಗರ ಜಿಲ್ಲೆಯ ಚಂದಕವಾಡಿ, ಹೆಬ್ಬಸೂರು ಹಾಗೂ ಚಿಕ್ಕಮಾಲಾಪುರ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಕುರಿ ಸಾಗಾಣಿಕೆ, ಅಡವೆ ಬೇಸಾಯ, ಹಂದಿ ಸಾಗಾಣಿಕೆ ಅಷ್ಟೇ ಅಲ್ಲ, ಹೆಣ್ಣು ಇರುತ್ತೆ. ಬ್ಯೂಟಿ ಪಾರ್ಲರ್ ಕೇಂದ್ರದ ಏನ್ ಸಂಕಲ್ಪ ಇದೆ ನೋಡಿ, ನೀವು ನೋಡ್ತಾ ಇದ್ರ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ನೀವೆಲ್ಲ ನೋಡ್ತಾ ಇದ್ರ ಏನು? ಬ್ಯಾಂಕ್ ವ್ಯವಸ್ಥಾಪಕ ರಾಜೇಶ್, ಬ್ಯಾಂಕಿನ ಮೂಲಕ ದೊರೆಯುವ ಅಟಲ್ ಪೆನ್ಷನ್ ಯೋಜನೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ನಾಮಿನಿ ಯಾರಿರ್ತಾರೆ ಅವ್ರ ಹೆಸರಿಗೆ ಅಮೌಂಟ್ ಕ್ಲೈಮ್ ಮಾಡ್ಕೋಬಹುದು. ಮುದ್ರಾ ಯೋಜನೆಯಲ್ಲಿ ಮೂರ್ ತರ ಇರುತ್ತೆ, ಒಂದು 50,000 50,000 ಇರುತ್ತೆ. ನೀವು ಯಾವ್ದೇ ಒಂದು ಅಂಗಡಿ ಇಡಬೇಕು ಅಥವಾ ಏನೇ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನೇ ಇದು ಮಾಡ್ಬೇಕು ಅಂದ್ರೆ ಅದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನೋ ಒಂದು ಇದಿರುತ್ತೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ಬಿಟ್ಟು ಅದು ಬನ್ನಿ, ನಮ್ಮ ಕೇಳಿದ್ರೆ ನಾವು ಲಿಸ್ಟ್ ಕೊಡ್ತೀವಿ. ಅದ್ರ ಪ್ರಕಾರ ನೀವು ಅರೇಂಜ್ ಮಾಡ್ಕೊಟ್ರೆ ನಿಮ್ಗೆ ವಿತಿನ್ 7 ದಿನದೊಳಗೆ ನಿಮ್ಗೆ ಸ್ಯಾಂಕ್ಷನ್ ಆಗುತ್ತೆ. ಒಂದು ಇಲಾಖೆ ತಗೋತೀವಿ, ಬ್ಯಾಂಕ್ ಸಿಬ್ಬಂದಿ ಪ್ರಕಾಶ್, ಗ್ರಾಮೀಣ ಭಾಗದ ಜನರಿಗೆ ಉದ್ಯಮ ರೂಪಿಸಿಕೊಳ್ಳಲು ವಿವಿಧ ಯೋಜನೆಯಡಿ ತರಬೇತಿಯನ್ನು ನೀಡುತ್ತಿದ್ದು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಡೆವಲಪ್ ಬಗ್ಗೆ ನಮ್ಗೆ ಆಗಬೇಕು ಅಂತಂದ್ರೆ ನಮ್ಗೆ ಒಂದು ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ನಿಮ್ಗೆ ಉಚಿತವಾಗಿ ಕೊಡ್ತಾರೆ, ಅದು ಬರೀ 10 ದಿನಗಳಿಗೆ ಮಾತ್ರ. ಕೃಷಿದಾಗಿರ್ಬೋದು, ಹಾಗೆ ಅಣ್ಣ ಬೇಸಾಯ, ಮೊಬೈಲ್ ರಿಪೇರಿ, ಅಗರಬತ್ತಿ ತಯಾರಿಕೆ, ಹೈನುಗಾರಿಕೆ, ಕೃತಕ ಆಭರಣ ತಯಾರಿಕೆ, ಹಪ್ಪಳ ಉಪ್ಪಿನಕಾಯಿ, ಹಾಗೆ ನಮ್ಗೆ ಹೆಣ್ಮಕ್ಳಿಗೆ ಈಗ ಮನೇಲಿ ಕೂತಿರೋರ್ಗೆಲ್ಲರಿಗೂ ಪ್ಲಾಸ್ಟಿಕ್ ಎಲ್ಲ ಈಗ ನಿಷೇಧ ಆಗಿದೆ ಅಲ್ವಾ, ಪೇಪರ್ ಬ್ಯಾಗ್ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಯಾರಿಕೆ ಮಾಡ್ತಾರೆ. ಅದ್ರ ಬಗ್ಗೆ ತುಂಬಾ ಸಕ್ಸಸ್ ಆಗ್ತಾ ಇದಾರೆ. ಈಗ